ಇಷ್ಟೊಂದು ಧೈರ್ಯ ಹೇಗೆ ಬಂತು ಈ ಗುಂಪಿಗೆ? ಮತ್ತೆ ಆಕೆಯ ಮೇಲೆ ಅತ್ಯಾಚಾರವೆಸಗಿದ ನಂತರ ಇನ್ನೊಂದು 30 ಜನನ ಸೇರಿಸಿ ಇನ್ನೊಂದಷ್ಟು ಅವಮಾನಗಳನ್ನ ಅವಳಿಗೆ ಮಾಡಿದ್ದಾರೆ. ಯಾರ ಇದಕ್ಕೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಹೆಣ್ಮಕ್ಳು? ಹಾಗಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅವರ ಕಾಂಗ್ರೆಸ್ ಸರ್ಕಾರ ಈ ಓಲೈಕೆ ರಾಜಕಾರಣ ಮಾಡೋದು ಕೇವಲ ಒಂದು ಜನಾಂಗವನ್ನ ರಕ್ಷಣೆ ಮಾಡಕ್ಕ? ಹಾಗಿದ್ರೆ ಆ ಜನಾಂಗದ ಬಗ್ಗೆ ಇವರು ಆ ಜನಾಂಗಕ್ಕೇನು ಮಾಡಬಾರದು ಅನ್ನೋ ಧೋರಣೆಯನ್ನ ಇವ್ರದ್ದು ಏನು ಉದ್ದೇಶ ಏನು? ನೈತಿಕ ಪೊಲೀಸ್ ಗಿರಿ ಬೇರೆಯವರು ಮಾಡಿದ್ರೆ ಇವ್ರು ಸುಮ್ಮನೆ ಇರ್ತಾರ? ಇದೇ ಸರ್ಕಾರ ಸುಮ್ಮನೆ ಇರುತ್ತ? ಹಾ, ಸಂತ್ರಸ್ತೇನೋ ಅದೇ ಜನ. ಅಂದ್ರೆ ಹೆಣ್ಮಕ್ಳು ಅಂತ ಬಂದಾಗ ಇವರು ಜನಾಂಗ ಎಲ್ಲ ಬರೋದಿಲ್ಲ, ಯಾಕೆಂದ್ರೆ ಅಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯಲ್ಲ, ಹೆಣ್ಮಕ್ಳಿಂದ ವೋಟ್ ಬರಲ್ವಲ್ಲ ಇವ್ರಿಗೆ. ಹಾಗಾಗಿ ಹೆಣ್ಮಕ್ಳಿಗೆ ಎಷ್ಟೇ ರೀತಿಯ ಚಿತ್ರಹಿಂಸೆ ಅತ್ಯಾಚಾರ ನಡೆದ್ರೂ ಪರವಾಗಿಲ್ಲ, ಇವ್ರು ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲ ಬೇರೆ ಪುರುಷರ ಮಧ್ಯೆ ತಾನೆ ನಡೆಯೋದು. ಹೆಣ್ಮಗಳು ಆ ಅಲ್ಪಸಂಖ್ಯಾತ ಜನಾಂಗಕ್ಕೆ ಸೇರಿದವಳು, ಅಲ್ಪಸಂಖ್ಯಾತರ ದೊಡ್ಡ ಇವರು ಕಟ್ಟಾಲುಗಳು ಕಾವಲುಗಾರರು ಅನ್ನೋ ತರ ಮಾತಾಡ್ತಾರಲ್ಲ, ಎಲ್ಲಿ ಅವರೆಲ್ಲ? ಇವ್ರಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಈ ಗುಂಪಿಗೆ? ಮತ್ತೆ ಆಕೆಯ ಮೇಲೆ ಅತ್ಯಾಚಾರವೆಸಗಿದ ನಂತರ ಇನ್ನೊಂದು 30 ಜನನ ಸೇರಿಸಿ ಇನ್ನೊಂದಷ್ಟು ಅವಮಾನಗಳನ್ನ ಅವಳಿಗೆ ಮಾಡಿದ್ದಾರೆ. ಯಾರ ಇದಕ್ಕೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಹೆಣ್ಮಕ್ಳು? ಹಾಗಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅವರ ಕಾಂಗ್ರೆಸ್ ಸರ್ಕಾರ ಈ ಓಲೈಕೆ ರಾಜಕಾರಣ ಮಾಡೋದು ಕೇವಲ ಒಂದು ಜನಾಂಗವನ್ನ ರಕ್ಷಣೆ ಮಾಡಕ್ಕ? ಹಾಗಿದ್ರೆ ಆ ಜನಾಂಗದ ಬಗ್ಗೆ ಇವ್ರು ಆ ಜನಾಂಗಕ್ಕೇನು ಮಾಡಬಾರದು ಅನ್ನೋ ಧೋರಣೆಯನ್ನ ಇವ್ರದ್ದು ಏನು ಉದ್ದೇಶ ಏನು? ನೈತಿಕ ಪೊಲೀಸ್ ಗಿರಿ ಬೇರೆಯವರು ಮಾಡಿದ್ರೆ ಇವ್ರು ಸುಮ್ಮನೆ ಇರ್ತಾರ? ಇದೇ ಸರ್ಕಾರ ಸುಮ್ಮನೆ ಇರುತ್ತ? ಹಾ, ಸಂತ್ರಸ್ತೇನೋ ಅದೇ ಜನ. ಅಂದ್ರೆ ಹೆಣ್ಮಕ್ಳು ಅಂತ ಬಂದಾಗ ಇವರು ಜನಾಂಗ ಎಲ್ಲ ಬರೋದಿಲ್ಲ, ಯಾಕೆಂದ್ರೆ ಅಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯಲ್ಲ, ಹೆಣ್ಮಕ್ಳಿಂದ ವೋಟ್ ಬರಲ್ವಲ್ಲ ಇವ್ರಿಗೆ. ಹಾಗಾಗಿ ಹೆಣ್ಮಕ್ಳಿಗೆ ಎಷ್ಟೇ ರೀತಿಯ ಚಿತ್ರಹಿಂಸೆ ಅತ್ಯಾಚಾರ ನಡೆದ್ರೂ ಪರವಾಗಿಲ್ಲ, ಇವ್ರು ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲ ಬೇರೆ ಪುರುಷರ ಮಧ್ಯೆ ತಾನೆ ನಡೆಯೋದು. ಹೆಣ್ಮಗಳು ಆ ಅಲ್ಪಸಂಖ್ಯಾತ ಜನಾಂಗಕ್ಕೆ ಸೇರಿದವಳು, ಅಲ್ಪಸಂಖ್ಯಾತರ ದೊಡ್ಡ ಇವರು ಕಟ್ಟಾಲುಗಳು ಕಾವಲುಗಾರರು ಅನ್ನೋ ತರ ಮಾತಾಡ್ತಾರಲ್ಲ, ಎಲ್ಲಿ ಅವರೆಲ್ಲ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.